Dear students, welcome to today's second PUC political science class. प्रिय विद्यार्थिगळे, ई दिनद द्वितीय PUC राज्यशास्त्र तरगतिगे निमगेल्लरिगू स्वागत. Today in this class we are going to continue our discussion on the second chapter, that is elections and party system in India. ಇಂದಿನ ತರಗತಿಯಲ್ಲಿ ನಾವು ನಮ್ಮ ಎರಡನೇ ಅಧ್ಯಾಯವಾದಂತಹ ಭಾರತದಲ್ಲಿ ಚುನಾವಣೆ ಮತ್ತು ಪಕ್ಷ ಪದ್ಧತಿ ಈ ಅಧ್ಯಾಯದ ಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ ಅವರ್ ಅರ್ಲಿಯರ್ ಕ್ಲಾಸಸ್ ವಿ ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಅಂಡ್ ದ ಡೆಫಿನೇಷನ್ ಆಫ್ ಎಲೆಕ್ಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಷನ್ ಅಂಡ್ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಎಲೆಕ್ಷನ್. ಇನ್ ದ ಲಾಸ್ಟ್ ಕ್ಲಾಸ್ ಐ ಡಿಸ್ಕಸ್ ವಿತ್ ಯು ರಿಗಾರ್ಡಿಂಗ್ ದ ಜನರಲ್ ಎಲೆಕ್ಷನ್, ಮಿಡ್ ಟರ್ಮ್ ಎಲೆಕ್ಷನ್, ರೀ ಎಲೆಕ್ಷನ್ ಅಂಡ್ ಬೈ ಎಲೆಕ್ಷನ್. ಡಿಯರ್ ಸ್ಟೂಡೆಂಟ್ಸ್, ಐ ಎಮ್ ಗೋಯಿಂಗ್ ಟು ಆಸ್ಕ್ ಸಾರಿ ಫಾರ್ ಯು ದಟ್ ಬೈ ಮಿಸ್ಟೇಕ್ ಐ ಎಕ್ಸ್ಪ್ಲೈನ್ ದೀಸ್ ಜನರಲ್ ಎಲೆಕ್ಷನ್, ಮಿಡ್ ಟರ್ಮ್ ಎಲೆಕ್ಷನ್, ರೀ ಎಲೆಕ್ಷನ್ ಅಂಡ್ ಬೈ ಎಲೆಕ್ಷನ್ ಆಸ್ ಟೈಪ್ಸ್ ಆಫ್ ಸಾರಿ ಮೆಥಡ್ಸ್ ಆಫ್ ಎಲೆಕ್ಷನ್. ದೀಸ್ ಆರ್ ನಾಟ್ ಮೆಥಡ್ಸ್ ಆಫ್ ಎಲೆಕ್ಷನ್, ದೀಸ್ ಆರ್ ದ ಟೈಪ್ಸ್ ಆಫ್ ಎಲೆಕ್ಷನ್, ದ ಜನರಲ್ ಎಲೆಕ್ಷನ್, ಮಿಡ್ ಟರ್ಮ್ ಎಲೆಕ್ಷನ್, ರೀ ಎಲೆಕ್ಷನ್ ಅಂಡ್ ಬೈ ಎಲೆಕ್ಷನ್ಸ್ ಆರ್ ನಾಟ್ ಮೆಥಡ್ಸ್ ಆಫ್ ಎಲೆಕ್ಷನ್, ದೀಸ್ ಆರ್ ದ ಟೈಪ್ಸ್ ಆಫ್ ಎಲೆಕ್ಷನ್. ಮೆಥಡ್ಸ್ ಆಫ್ ಎಲೆಕ್ಷನ್ಸ್ ಆರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಲೇಟರ್ ಆನ್ ಅವರ್ ಡಿಸ್ಕಷನ್. ಬಟ್ ಇನ್ ದ ಲಾಸ್ಟ್ ಕ್ಲಾಸ್ ಐ ಎಕ್ಸ್ಪ್ಲೈನ್ ಬೈ ಮಿಸ್ಟೇಕ್ ಅಲ್ಲಿ ದೀಸ್ ಆರ್ ದ ಮೆಥಡ್ಸ್ ಆಫ್ ಎಲೆಕ್ಷನ್, ಬಟ್ ದೀಸ್ ಆರ್ ನಾಟ್ ಮೆಥಡ್ಸ್ ಆಫ್ ಎಲೆಕ್ಷನ್, ದೀಸ್ ಆರ್ ದ ಟೈಪ್ಸ್ ಆಫ್ ಎಲೆಕ್ಷನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ಸಾರ್ವತ್ರಿಕ ಚುನಾವಣೆಗಳು, ಮಧ್ಯಂತರ ಚುನಾವಣೆ, ಮರು ಚುನಾವಣೆ ಮತ್ತು ಉಪಚುನಾವಣೆ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ನಾನು ಇದನ್ನ ಚುನಾವಣೆಗಳ ವಿಧಗಳು ಅಂತ ಹೇಳಿದ್ದೆ. ದಯವಿಟ್ಟು ಕ್ಷಮಿಸಿ, ಇದು ಚುನಾವಣೆಗಳ ವಿಧಗಳಲ್ಲ, ಇದು ಚುನಾವಣೆಯ ಟೈಪ್ಸ್ ಇದೆ, ಬಗೆಗಳು, ವಿಧಗಳು ಬೇರೆ ಇದೆ. ಯಾವ ವಿಧಗಳಲ್ಲಿ ಡೈರೆಕ್ಟ್ ಎಲೆಕ್ಷನ್, ಇಂಡೈರೆಕ್ಟ್ ಎಲೆಕ್ಷನ್ ಇದೆಯಲ್ಲ, ಅದನ್ನು ನಾವು ವಿಧಗಳು ಅಂತ ಕರೀತೇವೆ, ವಿಧಾನ ಅಂತ ಕರೀತೇವೆ. ಚುನಾವಣೆಯ ವಿಧಗಳು ಬೇರೆ, ಚುನಾವಣೆಯ ಚುನಾವಣೆ ಟೈಪ್ಸ್ ಬೇರೆ, ವಿಧಗಳು ವಿಧಾನಗಳು ಬೇರೆ. ವಿಧಗಳು ಅಂದಾಗ ಎರಡು ವಿಧಗಳಿದೆ, ಒಂದು ಡೈರೆಕ್ಟ್ ಎಲೆಕ್ಷನ್, ಮತ್ತೊಂದು ಇಂಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಇದು ವಿಧಗಳು ಅಲ್ಲ, ಇದು ಇದು ಟೈಪ್ಸ್, ಅರ್ಥ ಆಗ್ತಾ ಇದೆಯಾ? ಸೊ ಇದು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ನಾನು ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಷನ್. ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಷನ್. ಇಂದಿನ ತರಗತಿಯಲ್ಲಿ ನಾವು ಚುನಾವಣೆಯ ಮಹತ್ವ ಏನಿದೆ ಅನ್ನೋದನ್ನ ಕುರಿತು ಅಧ್ಯಯನ ಮಾಡಲಿದ್ದೇವೆ. ದೇರ್ ಆರ್ ಸೆವರಲ್ ಪಾಯಿಂಟ್ಸ್ ಆರ್ ದೇರ್ ವಿಚ್ ಆರ್ ಎಕ್ಸ್ಪ್ಲೈನ್ಸ್ ಆನ್ ದಟ್ ವಾಟ್ ಈಸ್ ದ ಇಂಪಾರ್ಟೆನ್ಸ್, ವಾಟ್ ಈಸ್ ದ ನೆಸೆಸಿಟಿ ಆಫ್ ದ ಎಲೆಕ್ಷನ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಕ್ಲಾಸ್ ವಿ ನೋಸ್ ದಟ್ ವಾಟ್ ಯು ಮೀನ್ ಬೈ ದ ಎಲೆಕ್ಷನ್. ಎಲೆಕ್ಷನ್ ಇಸ್ ಎ ಪ್ರಾಸೆಸ್ ದಟ್ ರೆಪ್ರೆಸೆಂಟೇಟಿವ್ಸ್ ಆರ್ ಗೋಯಿಂಗ್ ಟು ಎಲೆಕ್ಟೆಡ್ ಬೈ ದ ಪೀಪಲ್ ಫಾರ್ ದ ಪರ್ಪಸ್ ಆಫ್ ಫಾರ್ಮ್ ದ ಗವರ್ನಮೆಂಟ್. ವಿ ನೋಸ್ ದಟ್ ದಿಸ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಷನ್. ಎಲೆಕ್ಷನ್ ಇಸ್ ಎ ಪ್ರಾಸೆಸ್ ಟು ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ಸ್ ಟು ಫಾರ್ಮ್ ದ ಗವರ್ನಮೆಂಟ್. ದಿಸ್ ಇಸ್ ದ ಡೆಫಿನೇಷನ್ ಫಾರ್ ವಾಟ್ ಎಲೆಕ್ಷನ್. ಇಂದಿನ ತರಗತಿಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಚುನಾವಣೆಯ ಅರ್ಥವನ್ನು ನೋಡಬೇಕಾದ್ರೆ ಚುನಾವಣೆ ಅರ್ಥ ಏನು ಹೇಳ್ತಾ ಇದೆ? ಸರ್ಕಾರ ರಚಿಸಲು ಅಗತ್ಯವಾದ ಪ್ರತಿನಿಧಿಗಳನ್ನು ಚುನಾಯಿಸುವ ಪ್ರಕ್ರಿಯೆಯೇ ಚುನಾವಣೆ. ಸರ್ಕಾರ ರಚಿಸಲು ಅಗತ್ಯವಿರುವ ಪ್ರತಿನಿಧಿಗಳನ್ನು ಚುನಾಯಿಸುವ ಪ್ರಕ್ರಿಯೆಯೇ ಚುನಾವಣೆ. ಹಾಗಾದ್ರೆ ಯಾರು ಅದನ್ನು
प्रक्रिया यार भागवस्तर आ प्रक्रिय पीपल जनर सरकार रचिसलु अगत्यवाद प्रतिनिधिगळन्नु चुनायिसलु नडेयुवंत प्रक्रिये अंत करीतिद्देवे चुनावणे अंत करीतिद्देवे यार भागवहिसुत्तारे अदरल्लि चुनावणेयल्लि जनते भागवहिसुत्तारे नोडिद्वि नावु जनरल एलेक्षन् टैप्स् अल्लि नोडिद्वि नावु विधगळल्लि विधान बेरे विध बेरे ऐदु वर्षक्कोम्मे चुनावणे नडेयुत्ते सरकार बेग ऐदु वर्षक्कोम्मे नडेयतक्कंत चुनावणे ಸಾರ್ವತ್ರಿಕ ಚುನಾವಣೆ ಅಂತ ಕರೀತೇವೆ ಸರ್ಕಾರ ತನ್ನ ಟರ್ಮ್ ಅನ್ನು ಕಂಪ್ಲೀಟ್ ಮಾಡದೇ ಅವಧಿಗೆ ಮುನ್ನವೇ ಚುನಾವಣೆ ನಡೆದ್ರೆ ಅದನ್ನು ನಾವು ಮಧ್ಯಂತರ ಚುನಾವಣೆ ಅಂತ ಕರೀತೇವೆ ಹಾಗೆ ರೀಎಲೆಕ್ಷನ್ ಮರು ಚುನಾವಣೆ ಏನದು ಚುನಾವಣೆಗಳು ಅಕ್ರಮ ನಡೆದಂತ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ನಡೆಸತಕ್ಕಂತ ಚುನಾವಣೆಯನ್ನು ನಾವು ಮರು ಚುನಾವಣೆ ಅಂತ ಕರೀತೇವೆ ಬೈ ಎಲೆಕ್ಷನ್ ಉಪಚುನಾವಣೆಗೆ ನಾವು ಏನಂತ ಕರೀತೇವೆ ಉಪಚುನಾವಣೆ ಅಂತಂದ್ರೆ ಒಂದು ವೇಳೆ ಚುನಾಯಿತ ಅಭ್ಯರ್ಥಿ ಚುನಾಯಿತ ಪ್ರತಿನಿಧಿ ಮರಣ ಹೊಂದಿದರೆ ಅಥವಾ ಅವರು ರಾಜೀನಾಮೆ ನೀಡಿದರೆ ಅಂತ ಸಂದರ್ಭದಲ್ಲಿ ಉಪಚುನಾವಣೆ ನಡೆಯುತ್ತೆ ಅಂತ ನೋಡಿದ್ವಿ ನಾವು ಅಲ್ವಾ ಸೊ ಜನರಲಿ ಎಲೆಕ್ಷನ್ಸ್ ಎಷ್ಟು ವರ್ಷಕ್ಕೊಂದು ಸರಿ ಆಗುತ್ತಪ್ಪ 5 ಇಯರ್ಸ್ ಎವ್ರಿ 5 ಇಯರ್ಸ್ ದ ಎಲೆಕ್ಷನ್ಸ್ ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಅವರ್ ಕಂಟ್ರಿ ಹಿಯರ್ ದ ಎಲೆಕ್ಷನ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಚುನಾವಣೆಗೆ ಅದರದ್ದೇ ಆದಂತ ಮಹತ್ವ ಇದೆ ಅದರದ್ದೇ ಆದಂತ ಕೊಡುಗೆ ಇದೆ ದ ಎಲೆಕ್ಷನ್ ಸಿಸ್ಟಮ್ ಇಸ್ having its own importance and the contributions of the election in the development of the country is immense atyanta mahatvavadu rashtrada belavanigeyalli rashtrada abhivrudhiyalli chunavaneya mahatva enidella adu atyanta mahatvavadu hagadre ashtondu mahatva ide adike illala amshagalu ide hege adu mahatva anta kareyadu sadhyana agutte anta nodidre let's see the first one is it's a character of democracy ಫಸ್ಟ್ ಪಾಯಿಂಟ್ ಕ್ಯಾರೆಕ್ಟರ್ ಆಫ್ ಡೆಮೋಕ್ರಸಿ ಮೊದಲನೇ ಪಾಯಿಂಟ್ ಏನು ಚುನಾವಣೆ ಮಹತ್ವದಲ್ಲಿ ಮೊದಲನೇ ಪಾಯಿಂಟ್ ಚುನಾವಣೆಯು ಪ್ರಜಾಪ್ರಭುತ್ವದ ಲಕ್ಷಣ ಮೊದಲನೇ ಪಾಯಿಂಟ್ ಚುನಾವಣೆಯು ಪ್ರಜಾಪ್ರಭುತ್ವದ ಲಕ್ಷಣ ಇಸ್ ಅ ಕ್ಯಾರೆಕ್ಟರ್ ಆಫ್ ಡೆಮೋಕ್ರಸಿ ಸಿ ವೇರ್ ದೇರ್ ಇಸ್ ಎ ಡೆಮೋಕ್ರಸಿ ದೇರ್ ಇಸ್ ಎ ಎಲೆಕ್ಷನ್ ಸಿಸ್ಟಮ್ ವೇರ್ ದೇರ್ ಇಸ್ ನೋ ಡೆಮೋಕ್ರಸಿ ದೇರ್ ಇಸ್ ನೋ ಎಲೆಕ್ಷನ್ ಸಿಸ್ಟಮ್ Because the election system is one of the main character and nature of the democracy. Why we are adopted the democracy? Because the democracy provides so many opportunities to the peoples of the country. One among them, it is a character of, it is a participation. The election system is itself one of the main character, important character of the democracy. Because where there is a democracy, there is a election system for election of the government, election of the representatives of the government. ಇಲ್ಲಿ ಮೊದಲನೇ ಪಾಯಿಂಟ್ ಏನಿದೆ ಪ್ರಜಾಪ್ರಭುತ್ವದ ಲಕ್ಷಣ ಏನದು ಪ್ರಜಾಪ್ರಭುತ್ವದ ಲಕ್ಷಣ ಅಂತಂದ್ರೆ ನೋಡಿ ಪ್ರಜಾಪ್ರಭುತ್ವದ ಪ್ರಮುಖವಾದಂತಹ ಲಕ್ಷಣವೇ ಚುನಾವಣೆ ವ್ಯವಸ್ಥೆ ಯಾಕೆ ಅಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅಲ್ಲಿ ಚುನಾವಣೆಗಳಿದೆ ಯಾಕಾಗಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಆಯ್ಕೆ ಇರ್ತಕ್ಕಂಥದ್ದು ಪ್ರಜೆಗಳ ಮೂಲಕ ಪ್ರಜೆಗಳೇ ಅಲ್ಲಿನ ಸರ್ಕಾರಗಳನ್ನ ಚುನಾಯಿಸ್ತಾರೆ ಅರ್ಥ ಆಗ್ತಾ ಇದೆಯಾ ಪ್ರಜಾಪ್ರಭುತ್ವ ಅದು ಬಹುಮುಖ್ಯವಾದಂತಹ ಲಕ್ಷಣ ಚುನಾವಣೆ ಯಾಕೆ ಅಂದ್ರೆ ಸರ್ಕಾರಗಳು ಚುನಾಯಿತವಾಗಿ ಆಯ್ಕೆ ಆಗೋದು ಜನರಿಂದ ಜನರ ಪಾರ್ಟಿಸಿಪೇಷನ್ ಇರುತ್ತೆ ಜನರೇ ನೇರವಾಗಿ ಜನರೇ ಭಾಗ ಸರ್ಕಾರಗಳನ್ನ ಚುನಾಯಿಸಿಕೊಳ್ತಕ್ಕಂಥ ಸ್ವತಂತ್ರ ಇರುತ್ತೆ ಓಕೆ ಹಾಗಾಗಿ ಇದು ಪ್ರಜಾಪ್ರಭುತ್ವದ ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿ ನಾವು ಕರಿತಾ ಇದ್ದೇವೆ ದ ಸೆಕೆಂಡ್ ಒನ್ ಫೌಂಡೇಶನ್ ಆಫ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ ದ ಸೆಕೆಂಡ್ ಪಾಯಿಂಟ್ ಫೌಂಡೇಶನ್ ಆಫ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಸಿ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದ ಡೆಮೋಕ್ರಸಿ ಈಸ್ ದಟ್ ಇಟ್ ಈಸ್ ಎ ಪೀಪಲ್ಸ್ ಗವರ್ನಮೆಂಟ್ ದ ಪೀಪಲ್ಸ್ ಆರ್ ಗೋಯಿಂಗ್ ಟು ಚೂಸ್ ದ ಗವರ್ನಮೆಂಟ್ ಅಂಡ್ ದ ಎಲೆಕ್ಷನ್ಸ್ ಆರ್ ಫೌಂಡೇಶನ್ಸ್ ಬಿಕಾಸ್ ಇಟ್ ಈಸ್ ಪ್ರೊವೈಡಿಂಗ್ ಎನ್ ಅಪರ್ಚುನಿಟಿ ಟು ಪೀಪಲ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಗವರ್ನಮೆಂಟ್ ಟು ಎಲೆಕ್ಷನ್ ಆಫ್ ದ ಗವರ್ನಮೆಂಟ್ ಟು ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಗವರ್ನಮೆಂಟ್ ಸೊ ಇನ್ ದಿಸ್ ಆಸ್ಪೆಕ್ಟ್ the elections are going to be considered as a foundation
because the elections are going to provide an opportunity to everyone, those who are eligible to vote, to franchise their vote, to participate in the form of the government, in the formation of the government. Because how they are going to franchise their vote? They are going to elect the representatives. So in this regard, it is a foundation, because on the basis of on this foundation, the government is going to form, and the government is going to make a legislations, make a developmental works for the country, for the people. So in this regard, the elections are going to be considered as a foundation. It's a basic foundation of the democracy, democratic government. Because the government are going to be elected by the people, because the elections are going to conduct through the elections. How the government, democratic government, is going to form the government or run the government? Through the election process. Illi yadane point entanre prajaprabhutva madariya sarkarakke talahadi, prajaprabhutva madariya sarkarakke talahadi. Yadane point prajaprabhutva madariya sarkarakke talahadi. ಏನಿದು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಕ್ಕೆ ತಳಹದಿ ಅನ್ನೋದನ್ನು ನೋಡೋದಾದ್ರೆ, ನಾವು ಪ್ರಜಾಪ್ರಭುತ್ವ ಸರ್ಕಾರ ಆಯ್ಕೆಯಾಗೋದಕ್ಕೆ ಮೂಲ ಚುನಾವಣೆಗಳ ಮೂಲಕ ಪ್ರಜಾಪ್ರಭುತ್ವ ಸರ್ಕಾರ ಆಯ್ಕೆಯಾಗಿದೆ. ಗವರ್ಮೆಂಟ್, ಡೆಮೋಕ್ರೆಟಿಕ್ ಗವರ್ಮೆಂಟ್. ಈ ಪ್ರಜಾಪ್ರಭುತ್ವ ಸರ್ಕಾರ ಆಯ್ಕೆಯಾಗೋದು ಯಾವ ಮೂಲಕ ಅಂದ್ರೆ ಚುನಾವಣೆಗಳ ಮೂಲಕ. ಹಾಗಾಗಿ ಚುನಾವಣೆಗೆ ಮಹತ್ವ ಇದೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಆಯ್ಕೆ ಆಗಬೇಕು ಅಂತಂದ್ರೆ ಅಲ್ಲಿ ಏನ್ ನಡೀಬೇಕು? ಚುನಾವಣೆಗಳು ನಡೀಬೇಕು. ಚುನಾವಣೆ ನಡೆದ್ರೆ ಮಾತ್ರ ಸರ್ಕಾರ ರಚನೆ ಆಗುತ್ತೆ. ಆ ಸರ್ಕಾರ ರಚನೆ ಆಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥ ಚುನಾವಣೆಗಳನ್ನು ನಡೀತಾ ಕರೀತೇವೆ ಡೆಮೋಕ್ರಸಿ ಅಂತ ಕರೀತೇವೆ. ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಏನ್ ನಡೀಬೇಕು? ಅಲ್ಲಿ ಚುನಾವಣೆಗಳು ನಡೀಬೇಕು. ಈ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ನಾವು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ಫೌಂಡೇಶನ್, ಅಡಿಪಾಯ ಅಂತ ಕರೀತೇವೆ. ಯಾಕೆಂದ್ರೆ ಈ ಅಡಿಪಾಯದ ಮೇಲೆ, ಚುನಾವಣೆಯ ಅಡಿಪಾಯದ ಮೇಲೇನೆ ಸರ್ಕಾರ ರಚನೆ ಆಗುತ್ತೆ, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಪಾಯಿಂಟ್. ಇಟ್ ಪ್ರೊವೈಡ್ಸ್ ಪೊಲಿಟಿಕಲ್ ರೈಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಇಟ್ ಪ್ರೊವೈಡ್ಸ್ ಪೊಲಿಟಿಕಲ್ ರೈಟ್ಸ್. ಸಿ, ಪೊಲಿಟಿಕಲ್ ರೈಟ್ಸ್, ಇಟ್ ಪ್ರೊವೈಡ್ಸ್ ದಿ ಪೊಲಿಟಿಕಲ್ ರೈಟ್ಸ್ ಟು ಹೂಮ್? ಟು ಇಟ್ಸ್ ಸಿಟಿಸನ್ಸ್. ಹೌ? ಎವ್ರಿವನ್ ಹ್ಯಾವಿಂಗ್ ಎ opportunity to contest the elections or to franchise the vote or to criticize the government or to express their opinion, the legislations of the or decisions of the government. One is to contest the election, second one franchise the vote, third one criticize the government, fourth one giving their own opinion regarding the activities of the government or decisions of the government. So these are considered as what? Political rights. Political rights in the democratic, in the election system is going to provide this kind of political rights. Because as we already know that in our country, everyone having a freedom, right to contest the election on the eligibility criteria, and who, everyone having a right to vote who are completed 18 years in the elections, and we have a right to criticize the government and express our opinion regarding the activities of the government. So these are all considered as political rights. Illi moorne point enu antare rashtriya hakkugalannu ನೀಡುತ್ತದೆ, ಪ್ರೊವೈಡ್ಸ್ ನೀಡುತ್ತದೆ. ರಾಜಕೀಯ ಹಕ್ಕುಗಳು ಅಂದ್ರೆ ಏನಾದರೆ ಯಾವನ್ನು ರಾಜಕೀಯ ಹಕ್ಕು ಅಂತ ಕರೀತೇವೆ? ಮೊದಲನೇದು ರಾಜಕೀಯ ಹಕ್ಕಿನಲ್ಲಿ ಮೊದಲನೇದು ಚುನಾವಣೆಗೆ ಸ್ಪರ್ಧಿಸುವುದು, ಮತದಾನ ಮಾಡುವುದು, ಸರ್ಕಾರವನ್ನು ಟೀಕಿಸುವುದು, ಸರ್ಕಾರದ ಕಾರ್ಯಚಟುವಟಿಕೆಗಳ ಬಗ್ಗೆ, ನಿರ್ಧಾರಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ಇವನ್ನೆಲ್ಲ ನಾವು ರಾಜಕೀಯ ಹಕ್ಕುಗಳು ಅಂತ ಕರೀತೇವೆ. ಅರ್ಥ ಆಗ್ತಾ ಇದೆಯಾ? ಒಂದು, ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಹಕ್ಕು,
मतदान हकु सरकार टीकिस हकु सरकार निर्धार बे अभिप्राय व्यक्तपड़ हकु इन ना राजकीय हकुंत करते राजकीय हकुन व्यक्तपड़े अवकाश चुनाव के चुनाव बंदा यार बे अर्हत आधार मेले चुनाव स्पर्धे 18 वर्ष तुम्हारे सह चुनाव सदर्भ मतदान अब राजकीय हकन अर्थ आता हे चुनाव नमक बिकॉज़ इट इज गोइंग टू प्रोवाइड पॉलिटिकल राइट्स टू एवरीवन प्रतियोबू राजकीय हकुन को चुनाव स्पर्धा मतदान माबू ना अंत हकली आपर्चुनिटी हकु हकु ना चलाश चुनाव ना एलेक्षन कंटेस्ट मे ना मतव चलवे सो इन दिस आस्पेक्ट इट प्रोवाइड्स द पॉलिटिकल राइट्स द नेक्स्ट वन पॉपुलर गवर्नमेंट इट एंड पीपल्स गवर्नमेंट सी द इलेक्शन सिस्टम्स आर द इलेक्शन सिस्टम इज प्रोवाइड एन अपॉर्चुनिटी टू इलेक्ट द गवर्नमेंट एंड दैट गवर्नमेंट इज कंसीडर्ड एज कॉल्ड एज ए पॉपुलर गवर्नमेंट और पीपल्स गवर्नमेंट पीपल्स आर गोइंग टू इलेक्ट देयर ओन गवर्नमेंट बिकॉज़ द दैट इज द इंपॉर्टेंस ऑफ द इलेक्शन व्हाई वी नीड इलेक्शन बिकॉज़ वी आर हैविंग ए opportunity to elect the government. For example, in our country, every five years, parliamentary elections for Lok Sabha and Vidhan Sabha elections in state legislatures are taken place. During the time of the parliamentary election for Lok Sabha and Vidhan Sabha elections in state, we are going to be franchise our vote and we are having a full freedom to elect our own government, to elect the government. Such government, that government for every 5 years is going to elect it by the peoples. That is called a popular government because that government is going to elect it by whom? Peoples. Because the peoples are going to franchise the vote and they are going to choose the representatives of the government and which party is taking a majority, that party is going to form the government. So, this is called the popular government. The election system is provide an opportunity to elect their own government to every individual to decide which government, which party government we need. Ili, idanna naavu janata sarkara aage aguduke avakasha odagisikodutte. जनता सरकार रूप से रच सहायक प्रति 5 वर्ष नम देश संसत् लोकसभा राज्य विधानसभा राज्य शासकांग विधानसभा चुनाव नड़ी लोकसभा राज्य विधानसभा चुनाव के नवेल मतदान मतदान आद नक्ष मेजारिटी तक बहुमत तक आ पक्ष अधिकार सरकार रचने अल्वा बहुमत पड़े पक्ष अधिकार रचने सरकार रचने अधिकार रचिसु यधानक चुनाव मूलक अद्वान सरकार रचिसोदार नावे जनते करी नावे रचने सरकार नावे आय्के सरकार करी जनता सरकार पीपल्स गवर्नमेंट अंत करी पीपल्स गवर्नमेंट जनता सरकार रचने आगे मुख्यवाद चुनाव बे चुनाव के तुम्बा महत्व है नेक्स्ट पॉइंट अपॉर्चुनिटी फॉर पब्लिक ओपिनियन अपॉर्चुनिटी फॉर पब्लिक ओपिनियन द अनदर पॉइंट इज दैट इट इज प्रोवाइडेड अपॉर्चुनिटी टू एक्सप्रेस अवर पब्लिक ओपिनियन इट इज प्रोवाइड एन अपॉर्चुनिटी to express our opinions. How? As I already told you that in every five years people is having an express their opinion. If the representatives are work properly, then we are going to elect that representative.
representative again in that election. If he is not delivered duty in a prompt manner, or if he is not properly delivers his duty, then we are going to defeat that candidate, that representative, in the next election or in that particular election. So it is an opportunity to us to express our opinion through our voting. Now namma idinelliga namma janata abhipraya vyakta padisodike avakasha abhipraya vyakta padisalu avakasha. Next point, yen abhipraya vyakta padisodike avakasha idu. ಪ್ರತಿ ಐದು ವರ್ಷಗಳಿಗೊಮ್ಮೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಯಾವ ಮೂಲಕ? ಮತದಾನದ ಮೂಲಕ, ಚುನಾವಣೆಯಲ್ಲಿ ಮತ ಚಲಾಯಿಸುವ ಮೂಲಕ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಹಾಗೆ ಯಾವ ಅಭ್ಯರ್ಥಿ, ಯಾವ ಪ್ರತಿನಿಧಿ ಕಳೆದ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲವೋ ಅವನಿಗೆ ನಾವು ವೋಟ್ ಹಾಕ್ತೇವೆ ಅಥವಾ ಹಾಕ್ತೇವೆ ಹಾಕಲ್ವ? ಹಾಕಲ್ಲ. ಯಾಕೆ? ಅವನು ಸರಿಯಾಗಿ ಕೆಲಸ ಮಾಡಲೇ ಇಲ್ಲ. ಹೀಗೆ ನಾವು ಅವನಿಗೆ ಹೋಗಿ ಡೈರೆಕ್ಟ್ ಆಗಿ ನಿಂತ್ಕೊಂಡು ನಿಲ್ಸ್ಕೊಂಡು ಬಯಲ್ಲ. ಅದ್ರ ಬದಲು ಏನ್ ಮಾಡ್ತೇವೆ? ವಿ ಆರ್ ವೋಟ್ ಅಗೇನ್ಸ್ಟ್ ಇಟ್ಸ್ ಒಪಿನಿಯನ್. ಇಲ್ಲಿ ನಾವು ಅವನಿಗೆ ಅವನ ವಿರುದ್ಧ ಮತ ಆಗ್ತಾ ಇದ್ದೇವೆ, ಮತ ಚಲಾವಣೆ ಮಾಡ್ತಾ ಇದ್ದೇವೆ. ಇದು ಏನಿದು? ಇದು ನಮ್ಮ ಒಪಿನಿಯನ್, ಇಟ್ಸ್ ಅ ಪಬ್ಲಿಕ್ ಒಪಿನಿಯನ್. ಸಾರ್ವಜನಿಕ ಅಭಿಪ್ರಾಯ, ಸಾರ್ವಜನಿಕ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ. ನೆಕ್ಸ್ಟ್ ಪಾಯಿಂಟ್ ಅದು, ಸಾರ್ವಜನಿಕ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ. ಯಾವ ಮೂಲಕ? ಮತದಾನದ ಮೂಲಕ. ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾವ ಮೂಲಕ? ಮತದಾನ ಮಾಡ್ತಾ ಇದ್ದೇನೆ. ನನಗೆ ಈ ಪಕ್ಷ ಬೇಕೋ, ಆ ಪಕ್ಷ ಬೇಕೋ, ಅಥವಾ ಆ ಕ್ಯಾಂಡಿಡೇಟ್ ಬೇಕೋ, ಯಾವ ಕ್ಯಾಂಡಿಡೇಟ್ ಬೇಕೋ ಅನ್ನೋದನ್ನ ಮತದಾನದ ಮೂಲಕ ನಾವು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೇನೆ. ಅಭಿಪ್ರಾಯ ಏನದು? ಸಾರ್ವಜನಿಕ ಅಭಿಪ್ರಾಯ, ಪಬ್ಲಿಕ್ ಒಪಿನಿಯನ್. ನೆಕ್ಸ್ಟ್ ಪಾಯಿಂಟ್, ಇಟ್ ಗಿವ್ಸ್ ಪೊಲಿಟಿಕಲ್ ಎಜುಕೇಷನ್ ಅಂಡ್ ಟ್ರೈನಿಂಗ್. ಸಿ, ದ ಎಲೆಕ್ಷನ್ ಸಿಸ್ಟಮ್ ಇಸ್ ಪ್ರೊವೈಡ್ ವಾಟ್ ಎಜುಕೇಷನ್? ಪೊಲಿಟಿಕಲ್ ಎಜುಕೇಷನ್, ರೈಟ್? ಅಂಡ್ ಇಟ್ ಗಿವ್ಸ್ ರೈಟ್ ಟು ಅಸ್, ಟು ಎವ್ರಿವನ್. ಬಿಕಾಸ್ during the time of election, everyone having the right to contest the election directly, to participate in the activities of the government. And this is a time when every political party release their what is their agenda, what they are going to do if they are elected, if they are having a chance to form the government. That is, give the political education to everyone. Because at every 5 years, every political party releases this manifesto. In their manifesto, they are having give assurance to people in a within so many points. We are going to do this, we are going to make this nation like a heaven, and we are going to provide education, employment, health facilities, basic facilities. So these are the points they are, and these are the assurance that they are expressing their manifesto. This is given the political education. We are going to analyze which political party is giving an assurance through the manifesto. And training, we use the training also. When we are franchise our vote, first election, second election, third election, and we are going to train ourselves that which political party is better, which political party is not better, which candidate is good, which candidate is not good, which candidate is eligible, which candidate is non-eligible. This kind of the education and the training is provided by the election system. ಇಲ್ಲಿ ನಮಗೆ ರಾಜಕೀಯ ಶಿಕ್ಷಣವನ್ನು ಕೊಡ್ತಾ ಇದೆ, ತರಬೇತಿಯನ್ನು ಕೊಡ್ತಾ ಇದೆ. ಎಲೆಕ್ಷನ್ ಸಂದರ್ಭದಲ್ಲಿ, ನಾವು ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ತನ್ನದೇ ಆದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬಹುದಾ? ಪ್ರಣಾಳಿಕೆ ಅಂದರೆ ನಾವು ಅಧಿಕಾರಕ್ಕೆ ಬಂದರೆ ಹೀಗೆ ನಿರುದ್ಯೋಗ ನಿರ್ವಹಣೆ ಮಾಡ್ತೇವೆ, ಎಜುಕೇಷನ್ ಅನ್ನು ಕೊಡ್ತೇವೆ ಎಲ್ಲರಿಗೂ, ಆರೋಗ್ಯವನ್ನು ಕೊಡ್ತೇವೆ ಎಲ್ಲರಿಗೂ ಅನ್ನೋದ್ದು ಉದ್ದ ಲಿಸ್ಟ್ ಅನ್ನು ಮಾಡ್ತಾರಲ್ಲ ಅವರು, ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರಲ್ಲ. ಆ ಪ್ರಣಾಳಿಕೆಯನ್ನು ನೋಡ್ತೇವೆ ನಾವೆಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿದು ಏನಿದೆ ಪ್ರಣಾಳಿಕೆಯಲ್ಲಿ. ಹಾಗೇನೆ ಅದು ನಮಗೆ ಎಜುಕೇಷನ್ ಅನ್ನು ಕೊಡುತ್ತೆ. ಹಾಗೆ ಟ್ರೈನಿಂಗ್, ನಾನು
ಸರಿ ಇದೆ ಯಾವ ಕ್ಯಾಂಡಿಡೇಟ್ ಯಾವ ರೀತಿ ಅನ್ನೋದರ ತರಬೇತಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಫಾರ್ ಆಲ್ ಸಿ ವಾಟ್ ಆರ್ ರೆಪ್ರೆಸೆಂಟೇಷನ್ ಇನ್ ದ ಎಲೆಕ್ಷನ್ ಸಿಸ್ಟಮ್ ಎನಿವನ್ ಕ್ಯಾನ್ ಕಂಟೆಸ್ಟ್ ದ ಎಲೆಕ್ಷನ್ ಆನ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಡ್ ಎನಿವನ್ ಕ್ಯಾನ್ ಫ್ರಾಂಚೈಸ್ ದ ವೋಟ್ ಇಫ್ ದೇ ಆರ್ ಇಫ್ ದೇ ಕಂಪ್ಲೀಟ್ ದ 18 ಇಯರ್ಸ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಇಲ್ಲಿ ಎಲ್ಲರಿಗೂ ಅವಕಾಶ ರೆಪ್ರೆಸೆಂಟೇಷನ್ ಎಲ್ಲರಿಗೂ ಭಾಗವಹಿಸತಕ್ಕಂತ ಅವಕಾಶ. ಯಾವುದರಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಬಹುದು ಅಂದ್ರೆ ಚುನಾವಣೆಗೆ ಆ ಒಂದು ಅರ್ಹತೆ ಆಧಾರದ ಮೇಲೆ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಬಹುದು, ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಮತದಾನ ಮಾಡತಕ್ಕಂತ ಸಂದರ್ಭದಲ್ಲಿ 18 ವರ್ಷ ತುಂಬಿದಂತ ಎಲ್ಲರಿಗೂ ಮತದಾನದ ಹಕ್ಕಿದೆ, ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ನಮಗೆ. ಹಾಗಾಗಿ ಚುನಾವಣೆ ಮತ್ತೊಂದು ಮಹತ್ವ ಏನು ಅಂದ್ರೆ ಎಲ್ಲರಿಗೂ ಅವಕಾಶವನ್ನ ಕೊಡ್ತಾ ಇದೆ. ಅಂಡ್ ಅಕೌಂಟಬಿಲಿಟಿ ಆಫ್ ರೆಪ್ರೆಸೆಂಟೇಟಿವ್ ಸಿ ದ ಎಲೆಕ್ಷನ್ ಸಿಸ್ಟಮ್ ಕ್ರಿಯೇಟ್ಸ್ ಅಂಡ್ ಅಕೌಂಟಬಿಲಿಟಿ ಎವ್ರಿ ರೆಪ್ರೆಸೆಂಟೇಟಿವ್ ಹ್ಯಾವ್ ಅನ್ ಅಕೌಂಟಬಲ್ ಟು ದ ಪೀಪಲ್ ಬಿಕಾಸ್ ಆಫ್ಟರ್ 5 ಇಯರ್ಸ್ ಹಿ ನೀಡ್ ಅಗೇನ್ ಕಮ್ ಟು ದ ಪೀಪಲ್ ಅಂಡ್ ಆಸ್ ದ ವೋಟ್ ಪ್ಲೀಸ್ ವೋಟ್ ಮೀ. ಇಫ್ ಹಿ ಇಸ್ ಅಕೌಂಟಬಲ್ ಇಫ್ ಹಿ ಇಸ್ ಡೆಲಿವರ್ಸ್ ಹಿಸ್ ಡ್ಯೂಟಿ ಪ್ರಾಂಪ್ಟ್ಲಿ ಅಂಡ್ ಹಿ ಇಸ್ ಫುಲ್ಫಿಲ್ ದ ಡಿಮಾಂಡ್ಸ್ ವಿಚ್ ಈಸ್ ಫುಲ್ಫಿಲ್ ದ ಅಶ್ಯೂರೆನ್ಸಸ್ ವಿಚ್ ಈಸ್ ಅಶ್ಯೂರ್ಸ್ ಟು ದ ಪೀಪಲ್ ಆಟ್ ದ ಟೈಮ್ ಆಫ್ ದ ಎಲೆಕ್ಷನ್ ದೆನ್ he is a confidence and he is a dare to come in front of the people again in the elections election period. If he is not, he is easily defeated by the people. ಇಲ್ಲಿ ಜನತೆಗೆ ಜವಾಬ್ದಾರಿ ಆಗಿರ್ಬೇಕಾಗುತ್ತೆ ಯಾರು ಪ್ರತಿನಿಧಿಗಳು. ಲಾಸ್ಟ್ ಏನು 8.2 ಜನತೆಗೆ ಜವಾಬ್ದಾರರಾಗಿರ್ಬೇಕು ಪ್ರತಿನಿಧಿಗಳು ಜನತೆಗೆ ಜವಾಬ್ದಾರರಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿ 5 ವರ್ಷಕ್ಕೊಂದ್ಸರಿ ಬರತಕ್ಕಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳು ಪ್ರತಿಯೊಂದು ಪಕ್ಷವು ಒಂದೊಂದು ಭರವಸೆಯನ್ನು ಕೊಟ್ಟಿರ್ತಾರೆ. ಆ ಭರವಸೆ ಅವರು ಈಡೇರದೆ ಹೋದ್ರೆ ಅವರು ಜನತೆಗೆ ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸದೇ ಹೋದ್ರೆ ಜನತೆ ಮತ್ತೊಂದು ಎಲೆಕ್ಷನ್ನಲ್ಲಿ ಅವರನ್ನ ಸುಲಭವಾಗಿ ಸೋಲಿಸ್ತಾರೆ. ಹಾಗಾಗಿ ಅವರು ಆ ಜವಾಬ್ದಾರಿಯಾಗಿರುವಂತೆ ಕೆಲಸ ಮಾಡುವಂತ ಮಾಡೋದು ಯಾವುದು ಚುನಾವಣೆ. ಹಾಗಾಗಿ ಚುನಾವಣೆ ಅತ್ಯಂತ ಮಹತ್ವವಾಗಿ ಬೇಕು ನಮಗೆ ಅಂತಕ್ಕಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಪಾಯಿಂಟ್ಸ್ which are going to explain us that importance of the election system. In the next class, we are going to continue our discussion on the second chapter. Okay, thank you very much.